ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಹಿಳೆಯರಿಗೆ ರಾಜಕೀಯ ಹಾಗೂ ಸಾಮಾಜಿಕ ವೇದಿಕೆಯನ್ನು ಕಾಂಗ್ರೆಸ್ನ ಪ್ರಿಯದರ್ಶಿನಿ ಮಹಿಳಾ ಘಟಕ ಸೃಷ್ಟಿಸಿದೆ ಎಂದು ಪ್ರಿಯದರ್ಶಿನಿ ಅಧ್ಯಕ್ಷೆ ಭವ್ಯ ತಿಳಿಸಿದ್ದಾರೆ. 16-35 ವರ್ಷದೊಳಗಿನ ಯುವ ಮಹಿಳೆಯರಿಗೆ ಸೂಕ್ಷ್ಮ ಹಾಗೂ ಸುರಕ್ಷಿತ ರಾಜಕೀಯ ಹಾಗೂ ಸಾಮಾಜಿಕ ವೇದಿಕೆಯನ್ನು ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ ಪ್ರಿಯದರ್ಶಿನಿ ಸೃಷ್ಟಿಸಿದೆ ಎಂದು ಪ್ರಿಯದರ್ಶಿನಿ ಘಟಕದ ರಾಜ್ಯ ಉಸ್ತುವಾರಿ ಅಧ್ಯಕ್ಷರಾದ ಭವ್ಯ ತಿಳಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿರ ಪ್ರಿಯದರ್ಶಿನಿ ಗಾಂಧಿರವರ ಉತ್ಸಾಹ ಧೈರ್ಯದಿಂದ ಸ್ಫೂರ್ತಿ ಪಡೆದಿದೆ ಎಂದು ಹೇಳಿದರು. ಪ್ರಿಯದರ್ಶಿನಿ ಮಹಿಳಾ ಕಾಂಗ್ರೆಸ್ ವಿಭಾಗವಾಗಿದ್ದು ದೇಶದ ಪ್ರತಿ ರಾಜ್ಯದಲ್ಲೂ ಪ್ರಿಯದರ್ಶಿನಿ ಮಹಿಳಾ ಕಾಂಗ್ರೆಸ್ ಇದ್ದು ಈಗ ಇದು ಎಲ್ಲೆಡೆ ಸಕ್ರಿಯವಾಗಿದೆ. ಇಂದಿರಾ ಗಾಂಧಿಯ ಒಂದು ದೊಡ್ಡ ಶಕ್ತಿ ಎಂದು ಭವ್ಯರವರು ಬಣ್ಣಿಸಿದರು. ವಿವಿಧ ಹಂತಗಳಲ್ಲಿ ಮಹಿಳಾ ಸಮಾನತೆಯನ್ನು ದೃಢೀಕರಿಸುವ ವೇದಿಕೆಯಾಗಿದೆ. ಶಿಕ್ಷಣ, ಸುರಕ್ಷತೆ, ಆರೋಗ್ಯ, ಉದ್ಯೋಗ ಈ ನಾಲ್ಕು ಪ್ರಿಯದರ್ಶಿನಿಯ ಪ್ರಮುಖ ಅಂಶಗಳಾಗಿದೆ ಎಂದರು. ಇದು ಪ್ರತಿಯೊಂದು ರಾಜ್ಯದಲ್ಲೂ, ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಶುರು ಆಗಿದೆ. ಅದಿತಿ ಸಿಂಗ್ ಅವರು, ಅಂದರೆ ರಾಯ್ಬರೇಲಿ ಅವರು, ಅವರು ಇದರ ರಾಷ್ಟ್ರೀಯ ಮುಖ್ಯಸ್ಥೆ. ಮತ್ತು ನನಗೆ ರಾಜ್ಯದ ಉಸ್ತುವಾರಿ ಕೊಟ್ಟಿದ್ದಾರೆ ಸರ್ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ. ಇಂದಿರಾ ಪ್ರಿಯದರ್ಶಿನಿ ಸರ್, ಎಲ್ಲ ಆಲ್ಮೋಸ್ಟ್ ನಾನು ಏನೇನು ಹೇಳಬೇಕನ್ಕೊಂಡು ಸರ್ ಎಲ್ಲದನ್ನು ಇನ್ನೂ ತುಂಬ ಇದಾಗಿ ಹೇಳಿದ್ದಾರೆ ವಿಸ್ತಾರವಾಗಿ. ಅವರ ಹೆಸರಂದ್ರೆ ಒಂದು ಶಕ್ತಿ, ಇಂದಿರಾ ಗಾಂಧಿ ಅಂತ ಕೇಳಿದ್ರೆ. ಸೊ ನಮ್ಮ ಕಾಂಗ್ರೆಸ್ ಪಕ್ಷ ನಂಬೋದೇನಂದ್ರೆ, ನಮ್ಮ ದೇಶದ ಪ್ರತಿಯೊಂದು ಮಹಿಳೆಯಲ್ಲೂ ಆ ಶಕ್ತಿ ಇದೆ. ಆದ್ರೆ ಅದು ಆಚೆ ಬರೋದಕ್ಕೆ ಅವಕಾಶಗಳು ಕಡಿಮೆ, ಹಲವಾರು ಅಡೆತಡೆಗಳು. ಇದನ್ನೆಲ್ಲ ಒಂದು ಟೇಬಲ್ ಮೇಲೆ ಇಟ್ಟಾಗೇನೆ ನಮಗೆ ಒಂದು ನೀತಿ. ಕೆಪಿಸಿಸಿ ವಕ್ತಾರ ಮುರಳೀಧರ ಹಲಪ ಮಾತನಾಡಿ, 16-35 ವರ್ಷದೊಳಗಿನ ಮಹಿಳೆಯರಿಗೆ ಸಬಲೀಕರಣಗೊಳಿಸಲು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಎಂದು ಹೇಳಿದರು. ಮಹಿಳೆಯರ ಅಭ್ಯುದಯಕ್ಕೆ ಪ್ರಿಯದರ್ಶಿನಿ ಘಟಕ ಶ್ರಮಿಸುತ್ತಿದೆ ಎಂದರು. ಅವರಿಗೂ ಸಹಿತ ಸಂವಿಧಾನಾತ್ಮಕ ಹಕ್ಕನ್ನು ಪ್ರತಿಪಾದಿಸತಕ್ಕಂತ ಒಂದು ವೇದಿಕೆ ಬೇಕು ಅಂತ ಹೇಳಿ ಇದೆಲ್ಲದರ ಒಂದು ಹಲವಾರು ಉದ್ದೇಶ ಇಟ್ಕೊಂಡಿದ್ದ ಪ್ರಿಯದರ್ಶಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಪ್ರಿಯದರ್ಶಿನಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಚೇರ್ಪರ್ಸನ್ ಆಗಿ ಅದಿತಿ ಸಿಂಗ್, ರಾಯ್ಬರೇಲಿ ವಿಧಾನಸಭಾ ಕ್ಷೇತ್ರದ ಶಾಸಕಿಯವರು, ಹಾಗೆ ನಮ್ಮ ರಾಜ್ಯದಲ್ಲಿ ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿರೋರು ಭವ್ಯ ಅವರು, ಉತ್ತಮವಾದಂಥ ಶಿಕ್ಷಣ ವಿದ್ಯಾಭ್ಯಾಸ ಪಡೆದು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಉದ್ಯೋಗವನ್ನು ಮಾಡಿ ನಮ್ಮ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಷ್ಟೇ ಅಲ್ಲ, ಹೊರ ರಾಷ್ಟ್ರಗಳಲ್ಲಿ ಮಹಿಳೆಯರ ಪರಿಸ್ಥಿತಿಗಳೇ ಆಗಿದೆ. ನಮ್ಮ ರಾಜ್ಯದಲ್ಲೂ ಸಹಿತ ಅವರ ಅಭ್ಯುದಯ ಹೇಗೆ ನಾವು ಮಾಡಬಹುದು ಅಂತೇಳಿ ಪ್ರತಿಯೊಂದನ್ನು. ಪ್ರಿಯದರ್ಶಿನಿ ಘಟಕದ ಜಿಲ್ಲಾ ಅಧ್ಯಕ್ಷೆ ಭಾಗ್ಯಮ್ಮ, ಮುಖಂಡರಾದ ತುಬಿ ಮಲ್ಲೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಜನರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ತಿಳಿಸಿದರು. ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಆದರೆ ಜನರು ಇವುಗಳನ್ನು ಬಳಸಿಕೊಳ್ಳುವಲ್ಲಿ ವಿಫಲವಾಗಿವೆ. ಏನಾದರೂ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಲು ಮುಂದಾಗಲಿ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ತಿಳಿಸಿದರು. ತುಮಕೂರಿನ ಜಿಲ್ಲಾಸ್ಪತ್ರೆ ಸಭಾಂಗಣದಲ್ಲಿ ಏರ್ಪಡಿಸಿದ ಅಥರ್ವ್ ವೆಲ್ಫೇರ್ ಸೊಸೈಟಿ ಉದ್ಘಾಟನೆ ಹಾಗೂ ಆರೋಗ್ಯ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇಂದು ಆರೋಗ್ಯ ಕಾಪಾಡುವ ನಿಟ್ಟನಲ್ಲಿ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದ ಒಳಗೊಂಡಂತೆ ಸರ್ಕಾರ ಹಲವು ಕಾರ್ಯಕ್ರಮ ರೂಪಿಸಿದೆ. ಆರೋಗ್ಯವಂತ ಕುಟುಂಬ ಮಾಡುವ ನಿಟ್ಟನಲ್ಲಿ ಸಾಕಷ್ಟು ಯೋಜನೆ ಜಾರಿ ಮಾಡಿದೆ ಎಂದು ತಿಳಿಸಿದರು. ಆರೋಗ್ಯವಂತ ಸಮಾಜ ನಿರ್ಮಾಣದಿಂದ ಆರೋಗ್ಯವಂತ ದೇಶ ನಿರ್ಮಾಣ ಮಾಡಲು ಸಾಧ್ಯ. ಈ ನಿಟ್ಟನಲ್ಲಿ ಜನರು ಆರೋಗ್ಯ ಕಾಪಾಡಿಕೊಳ್ಳುವತ್ತ ಚಿತ್ತ ಹರಿಸಬೇಕಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಕಾಪಾಡಿಕೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಯಾವುದೇ ಕಾಯಿಲೆ ಬರಲ್ಲ ಎಂದು ಸಲಹೆ ನೀಡಿದರು. ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರದ ಯೋಜನೆಗಳಿದೆ. ಪ್ರತಿ ಆರೋಗ್ಯ ಕುಟುಂಬದಿಂದ ಸಮಾಜ, ಆರೋಗ್ಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆರೋಗ್ಯ ಸಮಾಜ ಆದರೆ ದೇಶ ಸಂಪೂರ್ಣವಾಗಿ ಆರೋಗ್ಯವಂತ ದೇಶ ಆಗುತ್ತೆ. ಅದಕ್ಕೆ ಇವತ್ತು ಸರ್ಕಾರಗಳು ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಆಗಬೇಕಂತ ಹೇಳಿ ಇವತ್ತು ಯೋಜನೆಗಳನ್ನು ಜಾರಿಗೆ ತಂದಿವೆ. ಇವು
ಕಾಯಿಲೆಗಳು ಸಾಂಕ್ರಾಮಿಕ ರೂಪದಲ್ಲಿ ಹರಡಬಹುದು ಅಥವಾ ಅಸಾಂಕ್ರಾಮಿಕ ರೂಪದಲ್ಲಾದರೂ ಕೂಡ ಹರಡಬಹುದು. ಅಂತಹ ಕಾಯಿಲೆಗಳನ್ನ ಬಂದು ಅನುಭವಿಸಿ ಅದರಿಂದ ತೊಂದರೆಗಳನ್ನ ಅನುಭವಿಸೋದಕ್ಕೆ ಬದಲಾಗಿ ನಾವು ಆ ಬರೋದನ್ನ ಡಿಎಚ್ಒ ಡಾ ಚಂದ್ರಿಕಾ ಮಾತನಾಡಿ, ಆರೋಗ್ಯ ಇಲಾಖೆ ಆರೋಗ್ಯ ಕಾಪಾಡುವ ಬಗ್ಗೆ ಸಾಕಷ್ಟು ಕಾರ್ಯಕ್ರಮದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ. ಆದರೂ ಜನರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇದರಿಂದ ರೋಗ ರುಜಿನ ಹೆಚ್ಚಾಗುತ್ತಿದೆ. ಮಲೇರಿಯಾ, ಡೆಂಗು, ಚಿಕನ್ ಗುನಿಯಾದಂತಹ ರೋಗಗಳ ಬಗ್ಗೆ ಎಚ್ಚರ ವಹಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಟಿವಿಗಳಲ್ಲಿ ಎಲ್ಲಾ ಮಾಧ್ಯಮದಲ್ಲಿ ಹಾಗೆ ನಮ್ಮ ಏನು ಆರೋಗ್ಯ ಸಹಾಯಕರು ಸಹಾಯಕಿಯರಿದ್ದಾರೆ ಅವರುಗಳು ಕೂಡ ಮನೆ ಮನೆ ಭೇಟಿ ಮಾಡಿ ಯಾವ ರೀತಿ ಮಲೇರಿಯಾ ಹೇಗೆ ಹರಡುತ್ತೆ ಅಂತ ಎಲ್ಲರಿಗೂ ಗೊತ್ತು. ಒಂದು ಸಣ್ಣ ಸೊಳ್ಳೆ ಮೂಲಕ ಆ ಸೊಳ್ಳೆ ಒಬ್ರಿಂದ ಒಬ್ರಿಗೆ ಕಚ್ಚಿ 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 ಎಲ್ಲರಿಗಿನ ಅದು ರೋಗನ ಹರಡ್ಕೊಳ್ತಾ ಬರುತ್ತೆ. ಈ ರೋಗ ಹರಡೋದನ್ನ ತಡೆಗಟ್ಟೋದು ಯಾವ್ದ್ರಿಂದ? ಸೊಳ್ಳೆನ ನಿಯಂತ್ರಣ ಮಾಡೋದ್ರಿಂದ. ಯಾವುದು ಕಾಯಿಲೆ ಹರಡುತ್ತೋ ಅದನ್ನ ಸಾಯಿಸಿದ್ರೆ ಹರಡೋ ಕಾಯಿಲೆ ಕಡಿಮೆ ಆಗುತ್ತೆ ಅಥವಾ ನಾವು ನಿಲ್ಲಿಸಬಹುದು. ಸೊ ಮೊದಲನೇದಾಗಿ ನಾವು ನಿಯಂತ್ರಣದ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಯಂತ್ರಣಕ್ಕೆ ನಾವು ಆರೋಗ್ಯ ಇಲಾಖೆಯಿಂದ ಏನ್ ಮಾಡ್ತೀವಿ, ಸರ್ವೆ ಮಾಡಿಸ್ತೀವಿ. ಮೊಟ್ಟೆಯಿಂದ ಸೊಳ್ಳೆ ಆಗುತ್ತೆ. ಸೊ ಆ ಮೊಟ್ಟೆಗಳನ್ನ ನಿರ್ಮೂಲನ ಮಾಡಬೇಕು, ಅದು ಮೇನ್ ಅಜೆಂಡಾ. ಲಾರ್ವಾ ಸರ್ವೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಜೀವ್ ಮೂರ್ತಿ, ವಿನಾಯಕ್ ಕುಮಾರ್, ಬಾಲಾಜಿ ಬಡರ್ ಇತರರು ಇದ್ದರು. ಚಿಕ್ಕತೊಟ್ಲುಕೆರೆಯ ಅಟವಿ ಮಠದಲ್ಲಿ ಜನವರಿ 15ರ ಮಕರ ಸಂಕ್ರಾಂತಿಯಂದು ಜಾತ್ರಾ ಮಹೋತ್ಸವ ಏರ್ಪಡಿಸಲಾಗಿದೆ. ಸಂಕ್ರಾಂತಿ ನಾಡಿನ ಪ್ರಮುಖ ಹಬ್ಬಗಳಲ್ಲಿ ಒಂದು. ಇಂತಹ ಹಬ್ಬವನ್ನು ಎಲ್ಲೆಡೆ ಹಲವು ರೀತಿಯಲ್ಲಿ ವಿಶಿಷ್ಟವಾಗಿ ಆಚರಿಸಲಾಗುತ್ತೆ. ಅದೇ ರೀತಿ ಚಿಕ್ಕತೊಟ್ಲುಕೆರೆಯ ಅಟವಿ ಮಠದಲ್ಲಿ ಮಕರ ಸಂಕ್ರಾಂತಿಯ ಉತ್ತರಾಯಣ ಪುಣ್ಯ ಕಾಲದ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 15ರಂದು ಜಾತ್ರಾ ಮಹೋತ್ಸವದ ಜೊತೆಗೆ ಲಿಂಗೈಕ ಅಟವಿ ಸಿದ್ದಲಿಂಗ ಮಹಾಸ್ವಾಮಿಗಳ 69ನೇ ಪುಣ್ಯ ಸ್ಮರಣೋತ್ಸವ ನಡೆಯಲಿದೆ. ಅಂದು ಬೆಳಿಗ್ಗೆ ಅಟವಿ ಸ್ವಾಮಿ ಮಠದ ಮಹಾಕತೃಗಳ ಗದುಗೆಗಳಿಗೆ ಮಹಾರುದ್ರಾಭಿಷೇಕ, ಅಷ್ಟೋತ್ತರ ಶತ ಬಿಲ್ವಾರ್ಚನೆ, ಮಹಾಮಂಗಳಾರತಿ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಬಸವೇಶ್ವರ ದೇವಸ್ಥಾನದಿಂದ ಸಮಂಗಲಿಯರು ಕಳಸ ಕನ್ನಡಿಯ ಆರತಿಯೊಂದಿಗೆ ಮೆರವಣಿಗೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮಹಾದಾಸೋಹ ಏರ್ಪಡಿಸಲಾಗಿದೆ ಎಂದು ಹೇಳಿದರು. ಇದೇ ದಿನ ಸರ್ಕಾರದಿಂದ 50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿರುವ ಪ್ರವಾಸಿ ಭವನ, 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶ್ರೀ ಕ್ಷೇತ್ರದ ಸಂಪರ್ಕ ರಸ್ತೆಯನ್ನು ಡಿಎಂಸಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಲಿದ್ದಾರೆ. ಧರ್ಮ ಪ್ರಚಾರ ಮಂಡಳಿ ತ್ರೈಮಾಸಿಕ ಪತ್ರಿಕೆ ಅನೇಕ ಮುಖ್ಯವಾಗಿ ಆ ಕ್ಷೇತ್ರ ಪ್ರಚಾರಗೊಂಡು ಈಗ ಆ ಮಠದ ಜಾತ್ರಾ ಮಹೋತ್ಸವ ನಾಳೆ ಜನವರಿ 15ಕ್ಕೆ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ದಕ್ಷಿಣಾಯಣ ಒಂದು ಉತ್ತರಾಯಣ ಕರಿತೀವಿ. ಈಗ ಧನುರ್ಮಾಸದಲ್ಲಿದ್ದೇವೆ. ಈ ಧನುರ್ಮಾಸ ನಾಳೆ 14ನೇ ತಾರೀಕಿಗೆ ಧನುರ್ಮಾಸ ಮುಗಿದು ಮಕರ ರಾಶಿ ಪ್ರವೇಶ ಆಗ್ತದೆ. ಮಕರ ರಾಶಿ ಪ್ರವೇಶ ಆಗೋದ್ರಿಂದ ಅದಕ್ಕೆ ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಾಂತಿ. ಸಂಕ್ರಾಂತಿ ಅಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥ ಕೂಡು, ಎರಡೂ ಕೂಡು. ಧನುರಾಶಿ ಮಕರ ರಾಶಿಗೆ ಖೋಖೋ ಆಟ ಕೊಟ್ಟಂಗೆ ಖೋ ಕೊಡ್ತಾರೆ. ಆ ಧನುರಾಶಿ ಮಕರ ರಾಶಿಗೆ ಪ್ರವೇಶ ಕೊಡೋದ್ರಿಂದ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲ ಅಂತಕ್ಕಂಥದ್ದು ನಮ್ಮ ಭಾರತೀಯ ಒಂದು ಹಿಂದೂ ಧರ್ಮದ ಒಂದು ಶಾಸ್ತ್ರ, ಪ್ರಕೃತಿ ಶಾಸ್ತ್ರ. ಆ ಶಾಸ್ತ್ರಕ್ಕೆ ಅನುಗುಣವಾಗಿ ತೊಟ್ಲಿಕೆರೆ ಮಠದಲ್ಲಿ ಜಂಗಮ ಸುಕ್ಷೇತ್ರದಲ್ಲಿ ಒಂದು ಜಂಗಮ ಜಾತ್ರಾ ಮಹೋತ್ಸವ ಅಂತ ನಡೀತದೆ. ನಮ್ಮ ಊರಿನ ತೊಟ್ಲಿಕೆರೆ ಗ್ರಾಮದ ಸುಮಂಗಲಿಯರು ಊರಿನ ಬಸವೇಶ್ವರ ದೇವಸ್ಥಾನದಿಂದ ಆರ್ತಿ. ಕಾರ್ಯಕ್ರಮದಲ್ಲಿ ಬೆಳ್ಳಾವಿ ಮಠದ ಕಾರದ ವೀರಬಸವ ಸ್ವಾಮೀಜಿ, ಸಂಸದ ಎಸ್ಪಿ ಮುದ್ದನ್ಮೇಗೌಡ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ. ಅದೇ ರೀತಿ ಸಾರ್ವಜನಿಕರು, ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕೋರಿದರು. ಮುಖಂಡರಾದ ಟಿಬಿ ಶೇಖರ್, ಜಗದೀಶ್ ಚಂದ್ರು, ನಂಜುಂಡಪ್ಪ ಶೇಖರ್ ಇತರರು ಭಾಗವಹಿಸಿದರು. ಚಿಂತಾಮಣಿ ತಾಲೂಕಿನ ದೊಡ್ಡ ಬೊಮ್ಮನಹಳ್ಳಿಯ ಶ್ರೀ ಲಕ್ಷ್ಮೀ ಕಡು ಬಡತನವನ್ನ ಲೆಕ್ಕಿಸದೆ ರಾಜ್ಯ ಮಟ್ಟದ ವಿಶೇಷ ಮಕ್ಕಳ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಆ ಬಾಲಕಿಗೆ ಎಡಗಾಲು ಇಲ್ಲ, ಇತ್ತ ಕಿತ್ತು ತಿನ್ನುವ ಬಡತನ. ತಂದೆ ಫೋಟೋಗ್ರಾಫರ್, ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಸಂಸಾರ ಸಾಗಿಸಬೇಕು. ಒಪ್ಪತ್ತಿನ ಊಟಕ್ಕೂ ಕಷ್ಟ. ಆದರೂ ಬಾಲಕಿ ರಾಜ್ಯ ಮಟ್ಟದ ವಿಶೇಷ ಮಕ್ಕಳ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾಳೆ. ಹುಟ್ಟಿದ 2 ವರ್ಷಕ್ಕೆ ವಿಧಿ ಆ ಬಾಲಕಿಯ ಜೀವನದ ಜೊತೆ ಆಟ ಆಡಿಯೇ ಬಿಟ್ಟಿದ್ದ. ಪ್ರಪಂಚದ ಅರಿವು ಮೂಡುವ ಆ ಸಂದರ್ಭದಲ್ಲಿ ಯಮರೂಪಿ ಹಾಲು ವ್ಯಾನ್ ಬಾಲಕಿಯ ಕಾಲು ಮೇಲೆ ಹರಿದು ಕಾಲು ನಜ್ಜುಗುಜ್ಜಾಗಿ ಕಾಲು ಕಳೆದುಕೊಂಡ ಆ ಬಾಲಕಿ
ಇತ್ತ ಏನು ಮಾಡಬೇಕು ದಿಕ್ಕು ತೋಚದ ಅಮಾಯಕ ತಂದೆ ತಾಯಿ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮದಲ್ಲಿ. ಒಂದು ಕಡೆ ಆ ಮಗುವಿಗೆ ಆಸ್ಪತ್ರೆಯ ಖರ್ಚು ಭರಿಸಲಾಗದೆ ಕಂಗಲಾಗಿರುವ ಪೋಷಕರು, ಕಾಲು ಕಳೆದುಕೊಂಡ ಹೆಣ್ಣುಮಗು ಬರವಾಗುವಳೇನು ಎಂಬ ದುಗುಡದಲ್ಲಿದ್ದ ತಂದೆ ತಾಯಿಗೆ ಸ್ಫೂರ್ತಿಯ ಚಿಲುಮೆಯಾಗಿ, ನಾನು ಯಾರಿಗೂ ಕಮ್ಮಿಯಿಲ್ಲ, ನನ್ನನ್ನ ಕೀಳಾಗಿ ನೋಡುವ ಈ ಪ್ರಪಂಚಕ್ಕೆ ನಾನು ಅಂದರೆ ಏನು ಅಂತ ಪ್ರಪಂಚ ತಿಳಿಯುತ್ತದೆ ಎಂಬ ಛಲದಿಂದ ಬಾಲ್ಯದಿಂದಲೂ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಇತರ ವಿಕಲಚೇತನ ಮಕ್ಕಳಿಗೆ ಮಾದರಿಯಾಗಿ ಈಗ ರಾಜ್ಯ ಮಟ್ಟದ ವಿಶೇಷ ಮಕ್ಕಳ ಕ್ರೀಡಾಕೂಟದಲ್ಲಿ ಎರಡು ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕಗಳನ್ನು ಗಳಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ಕಳಶವಾಗಿದ್ದಾಳೆ. ಹುಟ್ಟಿನಿಂದಲೂ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಈ ಬಾಲಕಿ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮದ ನಿವಾಸಿಗಳಾದ ರವಿಶಂಕರ್ ಮತ್ತು ಮಂಜುಳಮ್ಮ ಎಂಬ ದಾಂಪತಿಗಳ ಮಗಳಾದ ಕೀರ್ತಿ ಶ್ರೀ ಲಕ್ಷ್ಮೀ ಶ್ರೀನಿವಾಸಪುರ ತಾಲೂಕಿನ ಕುವೆಂಪು ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು. ಬಾಲ್ಯದ ಅಂಗವಿಕಲೆ ಎಂಬ ಕಾರಣಕ್ಕೆ ಸ್ನೇಹಿತರು ಈ ಆಳಿಸಿ ಅವಮಾನ ಮಾಡಿದ್ದ ಘಟನೆಗಳು ಉಂಟು. ಆದರೆ ಅವೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿದ ಶ್ರೀಲಕ್ಷ್ಮಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕ್ರೀಡೆಗಳಲ್ಲಿ ಸ್ಪರ್ಧಿಸಿ ಪ್ರಥಮ ಸ್ಥಾನಗಳನ್ನು ಗಳಿಸಿ ಅನೇಕ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಈಗ ರಾಜ್ಯ ಮಟ್ಟದಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಗುಂಡು ಎಸೆದ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನಗಳನ್ನು ಗಳಿಸುವ ಮೂಲಕ ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಇನ್ನು ತಂದೆ ರವಿಶಂಕರ್ ಫೋಟೋ ಸ್ಟುಡಿಯೋವೊಂದರಲ್ಲಿ ಫೋಟೋಗ್ರಾಫರ್ ಕೆಲಸ ಮಾಡಿಕೊಂಡಿದ್ದಾರೆ. ತಾಯಿ ಪ್ರತಿನಿತ್ಯ ಕೂಲಿನಾಲಿ ಮಾಡಿ ಗಳಿಸಿದ ಅಷ್ಟುವಿಷ್ಟು ಸಂಪಾದನೆಯಿಂದ ಸಂಸಾರ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಮಾಡಿಸಬೇಕೆಂದು ಇತ್ತ ತಂದೆ ರವಿಶಂಕರ್ ಉತ್ತರ ಕನ್ನಡ ಶಿರಸಿಯಲ್ಲಿ ನಡೆದ 2018-19 ಕ್ರೀಡಾಕೂಟಕ್ಕೆ ತನ್ನ ಮಗಳನ್ನು ಕರೆದುಕೊಂಡು ಹೋಗಲು ಹಣವಿಲ್ಲದೆ ಒದ್ದಾಡಿದ ಪ್ರಸಂಗಗಳನ್ನು ಎದುರಿಸಿದ್ದಾರೆ. ಎಂಬ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದು ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಗೆ, ಈ ಒಂದು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರ ಒಂದು ಸಾಧನೆಗೆ ಸರ್ಕಾರವು ಪ್ರೋತ್ಸಾಹ ನೀಡಬೇಕೆಂದು ಎಲ್ಲ ಅಧಿಕಾರಿಗಳಲ್ಲೂ ನನ್ನ ಮನವಿ ಸಲ್ಲಿಸುತ್ತೇನೆ. ಅಷ್ಟೆಲ್ಲ ಪರಿಪಾಟಲು ಬಿದ್ದ ತಂದೆ ತಾಯಿಗೆ ನಿರಾಸೆಯಾಗದೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸಿ ತಂದೆ ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಹುಕ್ಕಿ ಹರಿದ ದೃಶ್ಯ ಎಲ್ಲವೊಂದು ಕರುಳು ಚುರುಕು ಅನಿಸೋದಂತೂ ಗ್ಯಾರಂಟಿ. ಇನ್ನು ಶಾಲಾ ಊರಿನ ಗ್ರಾಮಸ್ಥರು ಶ್ರೀಲಕ್ಷ್ಮಿ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಾಧನೆ ಮಾಡುವವರಿಗೆ ಸಾಧಿಸುವ ಗುರಿಯೊಂದಿದ್ರೆ ಸಾಕು, ಈ ಪ್ರಪಂಚದಲ್ಲಿ ಏನೇನು ಬೇಕಾದರೂ ಸಾಧಿಸಬಹುದು. ಇನ್ನು ಇಂತಹ ಪ್ರತಿಭೆಗಳಿಗೆ ಸರ್ಕಾರ ಪ್ರೋತ್ಸಾಹ ನೀಡಿ ಆರ್ಥಿಕ ಸಹಾಯ ಮಾಡಬೇಕು. ಹಾಗೆ ಕೀರ್ತಿ ಶ್ರೀಲಕ್ಷ್ಮಿಯ ಸಾಧನೆ ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಕುಣಿಗಲ್ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮನಬಂದಂತೆ ಅವ್ಯವಹಾರ ನಡೆಸುತ್ತಿದ್ದಾರೆಂದು ಪುರಸಭೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಆರೋಪಿಸಿದ್ದಾರೆ. ಕುಣಿಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಳವಡಿಸಲಾಗಿರುವ ಶುದ್ದ ಕುಡಿಯುವ ನೀರು ಘಟಕಗಳ ನಿರ್ವಹಣೆಯನ್ನು ಖಾಸಗಿಯವರಿಗೆ ಗುತ್ತಿಗೆ ನೀಡುವ ವಿಷಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಮನಬಂದಂತೆ ಅವ್ಯವಹಾರ ಮಾಡಿದ್ದಾರೆಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಲ್ ಹರೀಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿ ಸಂಸದ ಡಿಕೆ ಸುರೇಶ್ ರವರಿಗೆ ಸೇರಿದ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶುದ್ದ ಕುಡಿಯುವ ನೀರು ಪೂರೈಕೆಯ 7 ಘಟಕಗಳನ್ನು ಪಟ್ಟಣದಲ್ಲಿ ಸ್ಥಾಪಿಸಿ ನಂತರ ನಿರ್ವಹಣೆ ಮಾಡಲಾಗದೆ ಪುರಸಭೆ ವಶಕ್ಕೆ ನೀಡಿದರು. ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಧಿಕಾರಿಗಳು ಯಾವುದೇ ನಿಯಮಗಳನ್ನು ಸರಿಯಾಗಿ ಪಾಲಿಸದೆ ಸಭೆಯ ಗಮನಕ್ಕೂ ತಾರದೆ ಸಂಸದರ ಶಾಸಕರ ಮೌಖಿಕ ಆದೇಶ ಎಂದು ಹೇಳಿ ಯಾವುದೇ ಪತ್ರ ಇಲ್ಲದೆ ಅಧ್ಯಕ್ಷರು ಉಪಾಧ್ಯಕ್ಷರ ಮೌಖಿಕ ಆದೇಶ ಎಂದು ನಮೂದಿಸಿ ಅಧಿಕಾರಿಗಳು ಏಕಾಏಕಿ ಖಾಸಗಿಯವರಿಗೆ ವಹಿಸಿದ್ದಾರೆ. ಪುರಸಭೆಯಿಂದಲೇ ನೀರು ವಿದ್ಯುತ್ ಬಿಲ್ ನೀಡಿ ಕ್ಯಾನ್ ಒಂದಕ್ಕೆ 2 ರೂಪಾಯಿಗಳನ್ನು ಖಾಸಗಿಯವರೇ ಪಡೆಯುವಂತೆ 4 ವರ್ಷ 11 ತಿಂಗಳ ಕರಾರು ಮಾಡಿ ನೀಡಿದ್ದಾರೆ. ಟೆಂಡರ್ ಮಾಡಿಲ್ಲ, ಸಾಮಾನ್ಯ ಸಭೆಯ ಗಮನಕ್ಕೆ ತಾರದೆ ಇವರಿಗೆ ಬೇಕಾದವರಿಗೆ ನೀಡಿ ಏಕಾಏಕಿ ಮನಬಂದಂತೆ ವರ್ತಿಸುತ್ತಿರುವುದು ಖಂಡನೀಯ. ತಮ್ಮ ಸಂಬಂಧಿ ಜಲ ಸಂಪನ್ಮೂಲ ಸಚಿವರಾಗಿದ್ದರೂ ತಾಲೂಕಿಗೆ ಹೇಮಾವತಿ ನೀರು ಹರಿಸುವಲ್ಲಿ ಶಾಸಕ ಡಾ ರಂಗನಾಥ್, ಸಂಸದ ಡಿಕೆ ಸುರೇಶ್ ವಿಫಲವಾಗಿದ್ದಾರೆ. ನೀರು ಹರಿಸುವ ಕೆಲಸದಲ್ಲಿ ನವೀಕರಣ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ಬರೀ ಹೇಳಿಕೆಯಲ್ಲೇ ಕಾಲ ಕಳೆದಾರ. ಪುಕ್ಕಟ್ಟೆ ಪ್ರಚಾರದಲ್ಲಿ ಮುಳುಗಿದ್ದಾರೆ. ಪುಕ್ಕಟ್ಟೆ ಪ್ರಚಾರದಿಂದ ತಾಲೂಕಿಗೆ ಹೇಮಾವತಿ ನೀರು ಹರಿಯಲ್ಲ ಎಂಬುದನ್ನ ಶಾಸಕರು ಸಂಸದರು ಅರಿಯಬೇಕು. ಯಾವಾಗ ನೋಡಿದರೂ ಸಚಿವ ರೇವಣ್ಣನವರ ಮೇಲೆ ಆರೋಪ ಹೊರಿಸ್ತಾರೆ. ಆದರೆ ಇಂದು ಸಮ್ಮಿಶ್ರ ಸರ್ಕಾರದಲ್ಲಿ ರೇವಣ್ಣನಿಗಿಂತ ಡಿಕೆ ಶಿವಕುಮಾರ್ ಹೆಚ್ಚು ಶಕ್ತಿಶಾಲಿಯಾಗಿದ್ದಾರೆ. ಹೀಗಿದ್ರೂ ತಾಲೂಕಿನ ಹೇಮಾವತಿ ನೀರು ಹರಿಯುವುದಿಲ್ಲ. ಸಂಬಂಧಿಕರೇ ಸಚಿವರಾಗಿದ್ದರೂ ನೀರು ಹರಿಸದೆ ಕುಂಟು ನೆಪ ಹೇಳಿದಿರುವ ಶಾಸಕರ ಧೋರಣೆ ಖಂಡನೀಯ ಎಂದರಲ್ಲದೆ ಪುರಸಭೆಯ ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಗೆ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಲಾಗುವುದು ಎಂದರು.
ಜನಗಳು ಏನೋ ಒಂದೊಂದು ಲೈಬ್ರರಿ ಹೋಗೋದು ನೀವು ಇವಾಗ ಕೊಡೋದು ಒಂದು ಪ್ಲಾನ್ ಇಪ್ಪತ್ತೈದು ರೂಪಾಯಿಗೆ ಯೋಳು ಪ್ಲಾನ್ಗೆ ಕೊಡೋದು ಇಪ್ಪತ್ತೈದು ರೂಪಾಯಿ ದುಡ್ಡು ಕೊಡವೆ ಒಂದು ಕ್ಯಾನ್ಗೆ ಎರಡು ರೂಪಾಯಿ ಹಂಗೆ ಅದೇನು ಸಭೆ ತರಬೇಕಾಗಿತ್ತು ಟೆಂಡರ್ ಇರಬೇಕು ಏನೋ ಮಾಡಿದ್ರೆ ಇವು ಹೇಗಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹೋಗಿದ್ದ ಆದೇಶದ ಮೇಲೆ ಹೇಳವೆ ಇನ್ನೊಂದು ಟೆಂಡರ್ನಲ್ಲಿ ಎಂ ಎಲ್ ಎ ಮತ್ತು ಸಂಸದ ಆದೇಶದ ಮೇಲೆ ಹೇಳವೆ ಅವರೆಲ್ಲೂ ವೇದಿಕೆ ಕೊಟ್ಟಿದ್ದಾರೆ ಇದರಲ್ಲಿ ಹೋ ಮಾಡಲ್ಲ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಉಪಾಧ್ಯಕ್ಷರು ಇದ್ದರು ಈಗ ಹೋಮ ಮಾಡವೆ ಇದೆಲ್ಲ ರೆಕಾರ್ಡ್ ಕೊಡವೆ ಎರಡ್ ಸಾವಿರದ ಏಳ್ನೂರಕ್ಕೆ ಬಂದವೆ ಆನ್ಲೈನಲ್ಲಿ ಈ ಕ್ಯೂ ಬೆಳಕು ಗೊತ್ತ ಎಪ್ಪಿ ಇದು ಐದು ಅಂತ ತುಂಬಿದ್ರು ಈ ಎಪ್ಪಿ ಅಂತ ಬರ್ತದೆ ಅಂದ್ಬಿಟ್ಟು ಮನೆ ಕೊಟ್ಟಿನಿ ಟ್ರೈ ಕೊಟ್ಟಿನಿ ಅಂತ ಕಾಲ್ ಮಾಡಿ ಜನಗಳಿಗೆ ತುಂಬಾ ಬರ್ಡನ್ ದಿನ ಮುಂಪಾಡಿ ಬಂದು ನಾನು ಐದು ರೂಪಾಯಿ ಕೊಟ್ಟು ಕಟ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಅಲ್ಲಿ ಬಯ ದುಡ್ಡು ಎಲ್ಲ ಕೊಟ್ಟು ಅದನ್ನು ಈಗ ಅದ ಪೇಪರ್ ಅಲ್ಲಿ ಮಾತ್ರ ಬಂದು ಉದ್ದು ಕಾಯಕದ ಕೇಳ್ಕೊಂಡಿಗಳು ಕೇಳ ತುಂಬಿತು ನೂರ ಸಂಬಂಧಿಕರು ಮಿನಿಟ್ ಆಗಿದ್ರು ಜನ ಸಂಬಂಧ ತಂದು ಅದು ನೀಟ್ ಆಗಲ್ಲ ಕಲ್ಯಾಣ ಬೆಳೆಯವನ್ನ ಮೇರವಣಿ ಮೇಲೆ ಹೆಚ್ಚಾಗ್ತದೆ ಮೇರವಣಿ ಬಿಡಲ್ಲ ಅಂತ ಮೇರವಣಿಗೆ ಜಾತಿ ಟಿಕೆಟ್ ತುಂಬಾವು ಅಲ್ಲಿ ಪವರ್ಫುಲ್ ಆವ ಈಗ ಗೋಷ್ಠಿಯಲ್ಲಿ ಸದಸ್ಯ ಯೂಸುಫ್ಲಾ ಅನ್ಸರ್ ಪಾಷಾ ಉಪಸ್ಥಿತರಿದ್ದರು. ಫೆಬ್ರವರಿ 8 ಮತ್ತು 9ರಂದು ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ದಾವಣಗೆರೆಯಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರೆಗೆ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಫೆಬ್ರವರಿ 8 ಮತ್ತು 9ರಂದು ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ದಾವಣಗೆರೆಯಲ್ಲಿ ನಡೆಯಲಿರುವ ಮಠದ 21ನೇ ವಾರ್ಷಿಕೋತ್ಸವ ಮಹರ್ಷಿ ವಾಲ್ಮೀಕಿ ಜಾತ್ರೆಗೆ ತಾಲೂಕಿನ ಎಲ್ಲಾ ವಾಲ್ಮೀಕಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿರವರು ತಿಳಿಸಿದರು. ದೇವನಹಳ್ಳಿಯಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಮುಖಂಡರು ಹಾಗೂ ಸದಸ್ಯರ ಸಭೆಯಲ್ಲಿ ಸ್ವಾಮೀಜಿ ಮಾತನಾಡಿದರು. ಯಾವುದೇ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಗೆ ಮುಂದೆ ಗುರು ಹಿಂದೆ ಗುರಿ ಇರಬೇಕು. ಅನೇಕ ಸಮುದಾಯದವರು ಮಠಪೀಠಗಳನ್ನು ಸ್ಥಾಪಿಸಿಕೊಂಡು ಧಾರ್ಮಿಕ ಆಧ್ಯಾತ್ಮಿಕವಾಗಿ ಬೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯವು ಮುಂದೆ ಬರಬೇಕು. ಫೆಬ್ರವರಿಯಲ್ಲಿ ನಡೆಯಲಿರುವ ವಾಲ್ಮೀಕಿ ಜಾತ್ರೆಗೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಆ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತ ಹಿನ್ನೆಲೆಯೊಳಗೆ 1998 ಅಂದ್ರೆ 1998 ಫೆಬ್ರವರಿ 9ನೇ ತಾರೀಕು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಸುಕ್ಷೇತ್ರ ರಾತ್ರಳೆಯಲ್ಲಿ ಮಹರ್ಷಿ ವಾಲ್ಮೀಕಿ ಗುರುಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ಶ್ರೀಮಠದ ಮೊದಲನೇ ಗುರುವಾಗಿರ್ತಕ್ಕಂಥ ಲಿಂಗೈಕ್ಯ ಪುಣ್ಯಾನಂದಪುರಿ ಮಹಾಸ್ವಾಮೀಜಿ ಅವರು ಬಹುತೇಕವಾಗಿ ನಮ್ಮ ಸಮುದಾಯ ವಾಲ್ಮೀಕಿ. ಇದೇ ವೇಳೆ ವಾಲ್ಮೀಕಿ ನಾಯಕ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್, ರಾಮಚಂದ್ರಪ್ಪ ಪ್ರಧಾನ ಕಾರ್ಯದರ್ಶಿ, ತಾಲೂಕಿನ ಮುಖಂಡರಾದ ದೊಡ್ಡಚಿಮ್ಮನಹಳ್ಳಿ ಮುನಯ್ಯ, ಬಸವರಾಜು ನಾಯಕ್, ಯರ್ತಿಗನಹಳ್ಳಿ ಶಿವಣ್ಣ, ನಲ್ಲೂರು ರಾಮದಾಸು, ರಾಬನಹಳ್ಳಿ ಮುನಿರಾಜು, ಎಲ್ಲ ಮುಖಂಡರು ಪದಾಧಿಕಾರಿಗಳು ಇದ್ದರು. ಮಾಗಡಿ ತಾಲೂಕಿನ ಕನ್ನಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಇಬ್ಬರು ಸದಸ್ಯರನ್ನು ಅಪಹರಿಸಲಾಗಿದೆ ಎಂದು ದೂರಲಾಗಿದೆ. ಮಾಗಡಿ ತಾಲೂಕಿನ ಕನ್ನಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣಾ ಹಿನ್ನೆಲೆ ಇಬ್ಬರು ಸದಸ್ಯರನ್ನ ಅಪಹರಣ ಮಾಡಿರುವ ಘಟನೆ ಕೊದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಾಗಡಿ ತಾಲೂಕು ಸೋಲೂರು ಹೋಬಳಿಯ ಕನ್ನಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಾರದ ಹಿಂದೆ ಚುನಾವಣೆ ನಡೆದಿದ್ದು ಸಹಕಾರ ಸಂಘಕ್ಕೆ ಸಿದ್ದಗಂಗಯ್ಯ, ಮಂಜುನಾಥ್ ಸೇರಿದಂತೆ ಒಟ್ಟು 11 ಜನ ನೂತನ ಸದಸ್ಯರು ಆಯ್ಕೆಯಾದರು. ಅಧ್ಯಕ್ಷರ ಚುನಾವಣಾ ನಿಮಿತ್ತ ಅಧ್ಯಕ್ಷ ಗದ್ದಿಗೆ ಮಂಜುನಾಥ್ ಹಾಗೂ ಸಿದ್ದಗಂಗಯ್ಯ ಇಬ್ಬರ ನಡುವೆ ಪೈಪೋಟಿ ಏರ್ಪಡಿಸಿದ್ದು ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿದ್ದು, ಆದರೆ ಸದಸ್ಯರ ಕೋರಂ ಇಲ್ಲದ ಪ್ರಕರಣ ಅಧ್ಯಕ್ಷರ ಚುನಾವಣೆಯನ್ನು ಮುಂದೂಡಲಾಗಿದೆ ಎಂದು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಸತೀಶ್ ತಿಳಿಸಿದರು. ಇನ್ನು ಅಭ್ಯರ್ಥಿ ಸಿದ್ದಗಂಗಯ್ಯ ಮತ್ತು ಅವರ ಕಡೆಯವರು ಮೈಸೂರಿನ ಭಾಗಕ್ಕೆ ಪ್ರವಾಸ ಕೈಗೊಂಡಿದ್ದು, ಚುನಾವಣಾ ಸ್ಥಳಕ್ಕೆ 9 ಗಂಟೆಯಲ್ಲಿ ಬರುವ ವೇಳೆ ಕನ್ನಸಂದ್ರ ಸಮೀಪದ ರಾಷ್ಟೀಯ ಹೆದ್ದಾರಿಯಲ್ಲಿ ಬಿರವಾರ ಸಮೀಪ ರಸ್ತೆ ಬದಿಯಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಮಂಜುನಾಥ್ ಕಡೆಯವರಾದ ಅವರ ತಮ್ಮ ಮಧು ಹಾಗೂ ರೇಣುಕಾ ಪ್ರಸಾದ್ ಎಂಬ ಚಾಲಕ ಸೇರಿ 4 ಮಂದಿ 2 ವಾಹನಗಳನ್ನು ನಿಲ್ಲಿಸಿಕೊಂಡು, ನಾವು ಬರುತ್ತಿದ್ದ ಕಾರನ್ನ ಅಡ್ಡಗಟ್ಟಿ ಕಾರಿನಲ್ಲಿದ್ದ ಸೋರೆಕಟ್ಟಿ ಪಾಳ್ಯದ ಹನುಮಂತಪ್ಪ ಹಾಗೂ ಚಿಕ್ಕಹಳ್ಳಿಯ ರೇಣುಕಪ್ಪ ಇಬ್ಬರನ್ನ ಬಲವಂತವಾಗಿ ಬೆದರಿಕೆಯೊಡ್ಡಿ ನಮ್ಮ ಕಣ್ಮುಂದೆಯೇ ಅಪಹರಿಸಿದ್ರು ಎಂದು ಮತ್ತೊಬ್ಬ ಸದಸ್ಯ ಶಿವಕುಮಾರ್ ಆರೋಪಿಸಿದ್ರು. ಹಾಗಾಗಿ ನಾವು ಗೆದ್ದು ಒಬ್ಬರಿಗೆ ನಾವು ಕೆಲವೊಬ್ಬ ಒಮ್ಮತ್ತು ಸುಚ್ಚಿ ಎಲ್ಲೋ ಪ್ರವಾಸ ಹೋಗಿದ್ವಿ. ಬರಬೇಕಾದ್ರೆ ಸೊ ನಮ್ಮ ನಮ್ಮ ಕಾರಲ್ಲಿ ಇದ್ದಂಥ ಇಬ್ಬರನ್ನ ಅಪಹರಿಸಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ. ಸರ್, ಎಲ್ಲಿ ಯಾವ ಜಾಗದಲ್ಲಿ ಯಾರು ಅಪಹರಿಸಿದ್ರು? ಎಂಟು ವರ್ಷದಿಂದ ಸ್ವಲ್ಪ ಮುಂದೆ ಬಂದ ಲೆಫ್ಟಲ್ಲಿ ನಮ್ಮ ನಮ್ಮೂರಿಗೆ ಟರ್ನ್ ಆಗೋ ಜಾಗ ಬೀಲ್ವಾರ ಬೀಲ್ವಾರ ಅಲ್ಲಿ
ಆ ಜಾಗದಲ್ಲಿ ನಾವು ಕಾರಲ್ಲಿ ಬರ್ಬೇಕಾದ್ರೆ ಎರಡು ಕಾರಲ್ಲಿ ಲೆಫ್ಟ್ ಕಾರಿಂದ ಒಂದು ಕ್ವಾಲಿಸು, ರೈಟ್ ಸೈಡಲ್ಲಿ ಒಂದು ಮಹಿಂದ ಎಕ್ಸ್ ಯು ವಿ ಕಾರು. ಸೊ ಬಂದು ಮುಂದೆಗಡೆ ಕೂತಿದ್ದು ರೇಣುಕಪ್ಪ ಅನ್ನೋರನ್ನ ಹಿಡ್ಕೊಂಡು ನಾವು ಹಿಂದೆಗಡೆ ಕೂತಿದ್ವಿ ಸೆಂಟ್ರ್ ಮಧ್ಯದಲ್ಲಿ ನಾಲ್ಕು ಜನ. ಅದರಲ್ಲಿ ನನ್ನ ಹೇಳೋಕ್ಕೆ ಪ್ರಯತ್ನ ಪಟ್ಟರು, ಬಟ್ ನಾನು ಡೋರ್ ಬದಲಾಗಿಟ್ಕೊಂಡೆ. ಬಲಭಾಗದಲ್ಲಿ ಕೂತಿದ್ದಂಥ ಹನುಮಂತಯ್ಯನವ್ರನ್ನ ಕೂಡ ಕಿಡ್ನಾಪ್ ಮಾಡಿದ್ದೆ. ಸರ್, ಎಷ್ಟು ಗಂಟೆ ಅಲ್ಲಿ ಒಂದು ಘಟನೆ? ಬೆಳಗ್ಗೆ ಸುಮಾರು ಒಂಬತ್ತು ಕಾಲು ಒಳಗಡೆ. ಸರ್, ನಿಮ್ಮ ಹೆಸರು? ಶಿವಕುಮಾರ್. ಶಿಡ್ಲಘಟ್ಟ ತಾಲೂಕಿನ ಚಿಮ್ಮನಹಳ್ಳಿಯಲ್ಲಿ ಚರಂಡಿ ಕಾಮಗಾರಿಗೆ ಸಂಬಂಧಿಸಿದಂತೆ ತಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ಬೈರೇಗೌಡ ಹೇಳಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಚಿಮ್ಮನಹಳ್ಳಿ ಗ್ರಾಮದಲ್ಲಿ ಚರಂಡಿ ಕಾಮಗಾರಿಗೆ ವಿಚಾರವಾಗಿ ವಿನಯ್ ಮತ್ತು ಪ್ರಶಾಂತ್ ತನಗೆ ಜೀವ ಬೆದರಿಕೆ ಹಾಕಿರುವುದಾಗಿ ಇಂಡಿಯನ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ಬೈರೇಗೌಡ ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತಾಲೂಕಿನ ಅವ್ಲೂರು ಗ್ರಾಮ ಪಂಚಾಯಿತಿ ಚಿಮ್ಮನಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿದ್ದು, ಸ್ವಂತ ಗ್ರಾಮದಲ್ಲಿ ಬೇರೆ ಊರಿನ ಕೆಲಸಗಾರರು ಕೆಲಸ ಮಾಡುತ್ತಿದ್ದು, ವಿಡಿಒ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ತಕ್ಷಣ ಚರಂಡಿ ಕಾಮಗಾರಿಯನ್ನು ನಿಲ್ಲಿಸಿದರು. ಚಿಮ್ಮನಹಳ್ಳಿ ಗ್ರಾಮದ ವಿನಯ್ ಪ್ರಶಾಂತ್ ಕಾಮಗಾರಿ ನಿಲ್ಲಿಸಿದ ಕಾರಣಕ್ಕೆ ದೂರವಾಣಿಯಲ್ಲಿ ತನಗೆ ಮತ್ತು ರಾಜ್ಯಾಧ್ಯಕ್ಷ ಬಾಬು ಅವರಿಗೆ ಜೀವ ಬೆದರಿಕೆ ಹಾಕಿದ್ದು, ಇಂಡಿಯನ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ನ್ಯಾಯವಾದಿಯಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದು, ನರೇಗಾ ಯೋಜನೆಯಡಿ ಸ್ವಂತ ಗ್ರಾಮಸ್ಥರಿಗೆ ಜಾಬ್ ಕಾರ್ಡ್ ಕೆಲಸ ನೀಡಬೇಕೆಂಬ ನಿಯಮವಿದ್ದು, ಅವರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಕಾಮಗಾರಿ ನಿಲ್ಲಿಸುವುದಾಗಿ ತಿಳಿಸಿದರು. ಇದು ಪಕ್ಕಾ ಯಾವುದು ಇಲ್ಲ. ಒಂದು ಸೊಸೈಟಿ ಆಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಒಂದು ಟ್ರಸ್ಟ್ ಆಕ್ಟಲ್ಲಿ ಮಾಡ್ಕೊಳ್ತಾರೆ, ಇವರೇ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ, ಇವರೇ ಸ್ಟೇಟ್ ಪ್ರೆಸಿಡೆಂಟ್ ಹೇಳ್ತಾರೆ. ಒನ್ ಆಫ್ ದಿ ರೆಕಗ್ನೈಸ್ಡ್ ಎನ್ ಜಿ ಓ ಯಾವುದಿಲ್ಲ. ನಮ್ಮದು ಆಲ್ಮೋಸ್ಟ್ 19 ಸ್ಟೇಟ್ ನನ್ನ ಬ್ರಾಂಚಸ್ ಇದೆ. 19 ಸ್ಟೇಟ್ ಇಂಡಿಯಾದಲ್ಲಿ 19 ಸ್ಟೇಟ್ ನಾನು ಬ್ರಾಂಚ್ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಪೂರ್ತಿ ಬ್ರಾಂಚ್ ಇರುತ್ತೆ. 5 ಎನ್ ಜಿ ಓ ಇಟ್ಕೊಂಡಿದ್ದೀನಿ, ಅದರ 4 ಗೌರ್ಮೆಂಟ್ ಆಫ್ ಇಂಡಿಯಾ ಆಥರೈಸ್ ತಗೊಂಡಿದ್ದೀವಿ. ಈಸ್ ಅಪ್ರೂವ್ಡ್ ಬೈ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಪಕ್ಕಾ ರೆಕಗ್ನೈಸ್ಡ್ ಎನ್ ಸಿ ಟಿ. ಎನ್ ಸಿ ಟಿ ಮೀನ್ಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ. ಅದರಿಂದ ನಾವು ಅಪ್ಲೋಡ್ ಮಾಡಿ ಬಂದಿದ್ದೀವಿ, ಇಲ್ಲಿ ಆಯ್ಕೆ ಮಾಡಿದ್ದೀವಿ. ನಮ್ಮ ಟೀಮ್ ಅವ್ರಿಗೂ ನನ್ನ ಮುಖಾಂತರ ಹೇಳ್ತಾ ಇರೋದು, ಯಾವುದು ಕಾನೂನು ಬಿಟ್ಟು ಮಾಡಿದರೆ ವಿತ್ತಿನ್ ಮಿನಿಟಲ್ಲಿ ಟರ್ಮಿನೇಟ್ ಮಾಡ್ತೀನಿ. ನನಗೆ ಇಷ್ಟ ಇರಲ್ಲ, ಲೀಗಲಾಗಿ ಮಾಡಬೇಕು. ಏನು ಈ ಕೆಲಸ ಮಾಡಿದ್ರೆ ಬಡ ಜನಕ್ಕೆ, ಆ ಊರಲ್ಲಿ ಹುಟ್ಟಿರೋರಿಗೆ ಕೆಲಸ ಸಿಕ್ಕಿದ್ರೆ ಒಳ್ಳೆಯದು, ಏನು ತಪ್ಪಿದೆ? ಪೊಲೀಸ್ ಸಿಬ್ಬಂದಿ ನಿನ್ನೆ ರಾತ್ರಿ ಚಿಮ್ಮನಹಳ್ಳಿ ಗ್ರಾಮಕ್ಕೆ ಬಂದು ತನಗೆ ರಕ್ಷಣೆ ನೀಡಿದ್ದು, ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿದ ಅವರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಾಬು, ಪದಾಧಿಕಾರಿಗಳಾದ ನಜಮುದ್ದೀನ್, ಅನಿತಾ, ಸೋಮಣ್ಣ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.